ಶ್ರೀ ಬೀರಲಿಂಗೇಶ್ವರ ದೇವಸ್ಥಾನ ಬಡಗಿರಿ ತಾಲೂಕಿನ ಯಾದಗಿರಿ ಜಿಲ್ಲೆ ಬಡಗಿರಿ ತಾಲೂಕಿನಲ್ಲಿ ಬಬಲಾದಿ ಗ್ರಾಮದಲ್ಲಿ ನಾವು ಹಮ್ಮಿಕೊಂಡದೇನೆಂದರೆ 101 ಕಂಬ 101 ಕಳಸ ಅಂತೇಳಿ ನಾವು ಹಮ್ಮಿಕೊಂಡಿದ್ದೀವಿ ಗೌಡರಿಗೆ. ಅವರು ನಮ್ಮ ಆಶಯ ಏನಂದ್ರೆ ಬೀರಲಿಂಗೇಶ್ವರದವರು ಭಾಳ ಪ್ರಯತ್ನ ಎಲ್ಲ ಗೌಡರು ನಿಂತು ನಮಗೆ ಸಭೆ ಪಟ್ಟು ಏನಪ್ಪ ಅಂದ್ರೆ ನಾವು ಅನ್ಕೊಂಡಾಗ 101 ಹೆಚ್ಚಿಗೆ ಆಗ್ಯಾವಂತ ನಮ್ಗೆ ಅನಿಸ್ತದೆ. ಗೌಡರು 101 ಸಾಮಾನು ಅಂತೀವಿ ಅದಕ್ಕಿಂತ ಹೆಚ್ಚಿಗೆ ಆಗ್ಯಾದಂತ ನಾವು ಎಲ್ಲ ಗೌಡರು ಕಂತು ಮಾತಾಡಿದ್ದೇವೆ. ಅಲ್ಲದೆ 1100 ಲೀಟರ್ ಹಾಲು ಅಭಿಷೇಕ ಪ್ರತಿ ವರ್ಷ ಏನಂದ್ರೆ ಇಲ್ಲಿ ಉಪಲಾದಿ ಗ್ರಾಮದಲ್ಲಿ ಹಾಲಂಬಲಿ ಅಂತ ಇರ್ತೀರಿ. ಅವರು ಏನೋ ಹಾಲು ಅಂಬಲಿ ಪ್ರತಿ ವರ್ಷ ಪ್ರಥಮ ಬಾರಿಗೆ ಇದು ದೇವಸ್ಥಾನ ಉಂಟಿಂದ ಪ್ರಥಮ ಬಾರಿಗೆ ನಾವು ನಮ್ಮ ಗುರುಗಳು ನಮ್ಮ ಗೌಡರು ಎಲ್ಲ ನಾವು ಊರು ಗ್ರಾಮಸ್ಥರ ಕರೆದು ಏನಪ್ಪ ಅಂದ್ರೆ ನಾವು ಅನ್ಕೊಂಡಂತ ಏನಾದ್ರೂ ಹಾಲಪ್ಪ ಮಾಡಿದ್ರೆ ಊರಿಗೆ ಒಂದು ನಾವು ಅನ್ಕೊಂಡಿದ್ದು ನಮ್ಮ ಬೀರಲಿಂಗೇಶ್ವರ ಅಂತ ದೇವಸ್ಥಾನದಲ್ಲಿ ನಾವು ಏನ್ ಅನ್ಕೊಂಡಿವಿ ಅಂತ ನೆನೆಸ್ಕೊಂಡದ್ ಇವತ್ತು ಯಾವುದೂ ಕೊಡ್ತಿಲ್ಲ. ನಾವು ಮಳೆ ಬರೋದ್ರ ಅಂತ ರಾತ್ರಿ ಬೆಳೆದ್ರೆ ಮುಂಚೆ ನಮ್ಗೆ ಅಭಿಷೇಕ ಮಾಡಿ ಕಳಿಸಿರತ್ತಾಗೆ ಯಾಕಂದ್ರೆ ಅವ್ರ ಶಕ್ತಿ ಹಂಗಲ್ಲ ಯಾರು ಏನು ಮಾಡಕ್ಕಂದ್ರೆ ಅವ್ರ ಶಕ್ತಿ ಆಗೋದ್ರೀ ಅಂದ್ರೆ ಎಲ್ಲಾನು ನಮ್ಗೆ ಊರಿನ ಗ್ರಾಮಸ್ಥರು ಅಥವಾ ರೈತರು ಮುಖಂಡರು ಗುರು ಹಿರಿಯರು ನಮ್ಮ ಗುರುಗಳು ಎಲ್ಲರೂ ಏನಂದ್ರೆ ಎಲ್ಲರೂ ನಾವು ಮಾಡಿದ್ರೆ ನೆನೆಸ್ಕೊಟ್ರ ಅಲ್ಲೇ ಪತ್ರಕರ್ತರು ಅಲ್ಲೇ ಟಿವಿ ಮಾಧ್ಯಮದವರು ಪೇಪರ್ದವರು ಟ್ರಸ್ಟ್ನವ್ರು ಎಲ್ಲರೂ ನಾವು ಏನು ಮಾತಾಡಿದ್ವಿ ಎಲ್ಲನೂ ಅವರು ಗೌಡರು ಅಲ್ಲಿ ಎಲ್ಲ ಏನೋ ನೆನೆಸ್ಕೊಟ್ರ ಅಂತೇಳಿ ನಮ್ಗೆ ಎಲ್ಲ ನೆನೆಸ್ಕೊಟ್ಟವರಿಗೆ ಹಿಂಗೆ ಬೀರಲಿಂಗೇಶ್ವರ ಸದ ನೆನೆಸ್ಕೊಳ್ಳಿ ಅಂತೇಳಿ ಅದು ಪ್ರಯತ್ನ ನಾನು ಗುರುಗಳಲ್ಲಿ ಮಾಡ್ಕೊಂಡಿ. ಎರಡು ನಮ್ಮ ಗ್ರಾಮದ ಬೀರಲಿಂಗೇಶ್ವರ ದೇವಸ್ಥಾನದಲ್ಲಿ ಹಮ್ಮಿಕೊಂಡಂಥ ಕಾರ್ಯಕ್ರಮದಲ್ಲಿ ಇವತ್ತೆಲ್ಲರೂ ಭಾಗವಹಿಸಿ ಗುರುಗಳಲ್ಲಿ ಎಲ್ಲ ವರ್ಗದವರು ಭಾಗವಹಿಸಿ ಈ ಆಲಂಬಲಿ ಕಾರ್ಯಕ್ರಮವನ್ನು ನೆರವೇರಿಸಿಕೊಟ್ಟಿದ್ದಾರೆ. ಇದು ಪದ್ಧತಿ ಪ್ರಕಾರ ಮಾಡಿದ್ದೇನೆ. ದೇವರನ್ನೇ ಗಂಗಾಸ್ನಾನಕ್ಕೆ ಕರೆಕೊಂಡೋಗಿ ಗಂಗಾಸ್ನಾನ ಮಾಡಿಸ್ಕೊಂಡ್ಬಂದು ಅಲ್ಲಿಂದ ಹಾಲು ಅಭಿಷೇಕದಲ್ಲಿ ದೇವರನ್ನ ಮತ್ತೆ ಗುಡಿಯಲ್ಲಿ ಕರ್ಕೊಂಡ್ಬಂದು ಗುಡಿಯಲ್ಲಿ ಮತ್ತೆ ಮರುಸ್ಥಾಪನೆ ಮಾಡಿ ಎಲ್ಲರಿಗೂ ಊಟ ಪ್ರಸಾದ ಪಡಿಸಿ ಈ ಕಾರ್ಯಕ್ರಮವನ್ನು ನೆರವೇರಿಸಲಾಗಿತ್ತು. ಇದರಲ್ಲಿ ಎಲ್ಲ ಗ್ರಾಮಸ್ಥರು ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದಾರೆ. ಇದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು. ಟಿವಿ ಮಾಧ್ಯಮದವರಿಗೂ ಧನ್ಯವಾದಗಳು.